ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಮ್ಯಾಮ್. ಎಸ್ ಓಕೆ, ಇವತ್ತು ನನ್ನ ಜೊತೆಗೆ ಕೆಲವೊಂದಿಷ್ಟು ಮಕ್ಕಳು ಇದ್ದಾರೆ. ಇಲ್ಲಿ ಯಾರೆಲ್ಲ ಮಕ್ಕಳು ಇದ್ದಾರೆ ಅಂತ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ತೀನಿ. ಆಶ್ಲೇಷ ಇದ್ದಾರೆ, ಯಶ್ವಂತ್ ಇದ್ದಾರೆ, ಮತ್ತೆ ರಕ್ಷಿತಾ ಅವ್ರು ಇದ್ದಾರೆ, ಅದಿತ್ರಿ ಅವ್ರು ಇದ್ದಾರೆ, ನನ್ನ ಜೊತೆಗೆ ಅನಘ ಅವ್ರು ಇದ್ದಾರೆ. ಇವತ್ತು ಇವ್ರಿಗೆ ಒಂದು ಸಣ್ಣ ಚಟುವಟಿಕೆಯನ್ನ ಕೊಟ್ಟಿದ್ದೀನಿ. ನಮ್ಗೆಲ್ಲ ಇದು ಅಯ್ಯೋ ಮಂಡಕ್ಕಿ ಪೋಣಿಸೋದಾ ಅಂತ ಹೇಳ್ಬೋದು. ಬಟ್ ಅದು ಎಷ್ಟೆಲ್ಲ ನಮ್ಗೆ ಬಾಡಿಯಲ್ಲಿ ಇರುವಂತಹ ಪಾರ್ಟ್ಸ್ ಗಳಿಗೆ ಎಷ್ಟೆಲ್ಲ ಲಾಭ ಆಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮಕ್ಕಳು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವರು ಪೋಣಿಸ್ತಾ ಇದ್ದಾರೆ. ಅವ್ರ ಹತ್ರದಲ್ಲಿ ಈಗ ಮಂಡಕ್ಕಿ ಇದೆ, ಸೂಜಿ ಮತ್ತೆ ದಾರ ಇದೆ. ಈ ಸೂಜಿ ದಾರ ಮಂಡಕ್ಕಿ ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಪೋಣಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನ ಸರಗಳನ್ನಾಗಿ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಮನಸ್ಸಿನ ಒಂದು ಏಕಾಗ್ರತೆ ಎಷ್ಟಿರುತ್ತೆ ಈಗ ಅಂದ್ರೆ ಆ ಸೂಜಿ ಕಡೆ ಗಮನ ಕೊಡ್ಬೇಕು, ಆ ಎಡಗೈಯಲ್ಲಿ ಗಟ್ಟಿಯಾಗಿ ಸೂಜಿಯನ್ನ ಹಿಡಿಬೇಕು, ಬಲಗೈಯಿಂದ ಮಂಡಕ್ಕಿ ಒಂದೊಂದೇ ತಗೊಂಡು ನಿಧಾನವಾಗಿ ಚುಚ್ಚಬೇಕು. ಸ್ವಲ್ಪ ನಾವು ಗಮನ ಹರಿಸ್ಲಿಲ್ಲ ಅಂದ್ರೆ ಸೂಜಿ ಏನಾಗುತ್ತೆ, ನಮ್ ಕೈಗೆ ಚುಚ್ಚುತ್ತೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿಯೊಂದು ಮಗುನು ಸಹ ಅವ್ರ ಕಾನ್ಸಂಟ್ರೇಟ್ ಎಲ್ಲಿದೆ ಅಂದ್ರೆ ನನ್ ಕೈ ಚುಚ್ಚುತ್ತೆ, ಓ ಮೆದುಳಿನ ಕೆಲ್ಸ. ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅವ್ರು ಈಗ ಅಂದ್ರೆ ಇದು ನನ್ ಕೈ ಚುಚ್ಚುತ್ತೆ, ನಾನು ಎಲ್ಲಕ್ಕಿಂತ ಉದ್ದವಾಗಿ ಸರವನ್ನ ಪೋಣಿಸ್ಬೇಕು, ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಮನಸ್ಸಲ್ಲಿರುತ್ತೆ. ಈ ರೀತಿಯ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಈ ಚಟುವಟಿಕೆಯಿಂದ ಮಕ್ಕಳ ಒಂದು ಏಕಾಗ್ರತೆ ಸಹ ಜಾಸ್ತಿ ಆಗುತ್ತೆ. ಅದೇ ರೀತಿ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ಅದೇ ರೀತಿ ಕೈಗಳಿಗೆ ಸಹ ತುಂಬಾ ಕೈಯಲ್ಲಿರುವಂತಹ ಈ ಬೆರಳಿನಲ್ಲಿರುವಂತಹ ಸಣ್ಣ ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ. ಈ ಒಂದು ಚಟುವಟಿಕೆಯಿಂದ ಮಕ್ಕಳ ಅಂದವಾದ ಬರವಣಿಗೆಗೂ ಸಹ ತುಂಬಾ ಸಹಾಯ ಆಗುತ್ತೆ. ನಾವು ಇದೇ ರೀತಿ ಮಂಡಕ್ಕಿಯ ಬದಲಿಗೆ ನಾವು ಸಣ್ಣ ಸಣ್ಣ ಮಣಿಗಳನ್ನು ಸಹ ಕೊಡಬಹುದು. ನಾವು ಮಂಡಕ್ಕಿನ ಯಾಕೆ ಕೊಡ್ತೀವಿ ಮೊದಲು ಅಂದ್ರೆ ಅದು ಹಗುರವಾಗಿರುತ್ತೆ, ನಾವು ಪೋಣಿಸ್ಲಿಕ್ ಹೋದ್ರೆ ಕಟ್ ಅಂತ ಮುಡಿಯುತ್ತೆ. ಬೇರೆ ಮಂಡಕ್ಕಿಯನ್ನ ತಗೋಬೇಕು, ಮತ್ತೆ ನಾವು ಪೋಣಿಸ್ಬೇಕು ಅನ್ನೋದು ಆ ಮಗುವಿನ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಚಟುವಟಿಕೆಯನ್ನ 3.5 ವರ್ಷದಿಂದ ಹಿಡಿದು 6 ವರ್ಷದ ಒಳಗಿನ ಮಕ್ಕಳಿಗೆ ಈ ರೀತಿಯ ಚಟುವಟಿಕೆಗಳನ್ನ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಲಾಭ ಆಗುತ್ತೆ. ಮತ್ತೆ ನೋಡಿ, ಅವ್ರು ಗಲಾಟೆ ಮಾಡಿದ್ರೆ ಮಾಡೋದಿಲ್ಲ, ಯಾಕಂದ್ರೆ ಅವ್ರ ಕಾನ್ಸಂಟ್ರೇಟ್ ಪೂರ್ತಿ ಅಲ್ಲಿದೆ, ಅವ್ರ ಚಟುವಟಿಕೆಯ ಮೇಲಿದೆ. ಅದೇ ರೀತಿ ನಾವು ಮನೆಯಲ್ಲಿ 3-4 ಮಕ್ಕಳು ಇದ್ದಾಗ ಯಾವತ್ತೋ ಒಂದು ದಿನ ಮಕ್ಕಳು ತುಂಬಾ ತರಲೆ ಮಾಡ್ತಾ ಇರ್ತಾರೆ, ತಂಟೆ ಮಾಡ್ತಾ ಇರ್ತಾರೆ, ಅವಾಗ ಈ ರೀತಿ ಸಣ್ಣ ಸಣ್ಣ ಚಟುವಟಿಕೆಗಳನ್ನ ಜೋಡಿಸೋದ್ರಿಂದ ಮಕ್ಕಳು ತುಂಬಾ ಶಾಂತವಾಗಿರ್ತಾರೆ. ನೀವು ಹೇಳ್ದಾಗ ಕೇಳ್ತಾರೆ, ಅವ್ರಿಗೂ ಸಹ ಓ ನಾನು ಏನೋ ಒಂದು ಹೊಸದನ್ನ ಮಾಡ್ತಾ ಇದ್ದೀನಿ ಅಂತ ಸಹ ಅನ್ಸುತ್ತೆ.